ಮೊಳಕಾಲ್ಮೂರು ಸರ್ಕಾರದ ಆದೇಶದಂತೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಗೋಮಾಳ ಮತ್ತು ಸರ್ಕಾರಿ ಸ್ಥಳದಲ್ಲಿ ಮನೆ ಕಟ್ಟಿಕೊಂಡವರಿಗೆ ಹಕ್ಕು ಪತ್ರ ನೀಡಲಾಗುವುದೆಂದು ತಹಶೀಲ್ದಾರ್ ಶ್ರೀಮತಿ ರೂಪ ಅವರು ತಿಳಿಸಿದರು. ಅವರು ಇಂದು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಹಕ್ಕು ಪತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ತಾಲೂಕಿನ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಇದ್ದ 7 ಗ್ರಾಮಗಳನ್ನು ಕಂದಾಯ ಇಲಾಖೆಗೆ ಪರಿವರ್ತನೆ ಮಾಡಲಾಗಿದ್ದು, ಅವುಗಳೆಂದರೆ ಮೇಗಳಹಟ್ಟಿ, ಕೆಳಗಳಹಟ್ಟಿ, ಕುಡಿವು, ಹೊಸೂರು, ಬಿ ಹನುಮಾಪುರ, ಎಸ್ ಹನುಮಾಪುರ ರಕ್ತ. 7 ಗ್ರಾಮದ 380 ಫಲಾನುಭವಿಗಳಿಗೆ ಹಕ್ಕು ಪತ್ರ ನೀಡಲಾಗಿದೆ. ಇನ್ನು ಅನೇಕ ಗ್ರಾಮಗಳ ಫಲಾನುಭವಿಗಳಿಗೆ ಹಕ್ಕು ಪತ್ರ ನೀಡಬೇಕಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಂಗವಿಕಲ ಫಲಾನುಭವಿಗಳಿಗೆ ಲ್ಯಾಪ್ಟಾಪ್ ಮತ್ತು ಎಲೆಕ್ಟ್ರಾನಿಕ್ ದ್ವಿಚಕ್ರ ವಾಹನಗಳನ್ನು ಮತ್ತು ಹೋಲಿಕೆ ಯಂತ್ರ ಅಂಧ ವಿದ್ಯಾರ್ಥಿಗಳಿಗೆ ಬ್ರೋವನ್ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಓ ಜಾನಕಿ ರಾಮ್, ಎಟಿ ಸೋಮ್ಲನಾಯಕ್, ಪಪಂ ಅಧ್ಯಕ್ಷ ಕೆ ರವಿಕುಮಾರ್, ಉಪಾಧ್ಯಕ್ಷ ಮಂಜಣ್ಣ, ಬಿಸಿಎನ್ ರುದ್ರಮುನಿ, ಕೆಚ ಮಧುಕುಮಾರ್, ಶ್ರೀಮತಿ ಲೀಲಾವತಿ, ಸಕೈ ಸನ್ನಿ, ಶ್ರೀಮತಿ ಮಾಲತಿ, ಡಬ್ಲ್ಯೂಡಿ ಎ ನಾಗರಾಜ್, ಡೆಪ್ಯೂಟಿ ತಹಶೀಲ್ದಾರ್ ಮಹಾತೇಶ್, ಶಿರಸ್ತೆದಾರರಾದ ಜಿ ಎಚ್ ಏಳುಕೋಟಿ ಮತ್ತು ಗೋಪಾಲ್, ಆಂಜನಪ್ಪ ಮತ್ತು ತಾಲೂಕು ಸಿಬ್ಬಂದಿ ಮತ್ತು ತಾಲೂಕು ಪಂಚಾಯಿತಿ ಪಿಡಿಯೋಗಳು ಮತ್ತು ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವಸತಿ ಪ್ರದೇಶಗಳನ್ನ ನಾವು ಕಂದಾಯ ಗ್ರಾಮಗಳನ್ನಾಗಿ ಏನಾಗುತ್ತೆ ಪ್ರಿಲಿಮಿನರಿ ನೋಟಿಫಿಕೇಶನ್ಗೆ ಸರ್ಕಾರಕ್ಕೆ ಕಳಿಸ್ಕೊಟ್ಟಾಗ ಅದನ್ನ ಆ ವ್ಯಾಪ್ತಿನಲ್ಲಿ ಬರುವಂತಹ ನಕ್ಷೆ ತಯಾರು ಮಾಡಿ ನಮ್ಮ ಏರಿಯಾದವರ ಒಂದು ನಾಯಕತ್ವದಲ್ಲಿ ಅದನ್ನ ಅಂತಿಮ ಅಧಿಸೂಚನೆಗೆ ಸರ್ಕಾರದಿಂದ ಅಪ್ರೂವಲ್ ಆಗಿ ನಮ್ಮ ವ್ಯಾಪ್ತಿನಲ್ಲಿ 11 ಗ್ರಾಮಗಳು ಈಗ ಅಧಿಸೂಚನೆಯಾಗಿ ಪ್ರಕಟಗೊಂಡಿದೆ. ಅದರಲ್ಲಿ ಸರ್ಕಾರದ ಒಂದು ಏನು ವ್ಯಾಪ್ತಿನಲ್ಲಿರುವಂತದ್ದು ಅಂತ ಒಂದು ಪ್ರದೇಶಗಳನ್ನ ತಹಶೀಲ್ದಾರ್ ನೇತೃತ್ವದಲ್ಲಿ ಹಕ್ಕು ಪತ್ರ ವಿತರಣೆ ಮಾಡೋದಕ್ಕೆ ಏನ್ ಮಾಡ್ತೀವಿ ಅರ್ಜಿಗಳನ್ನ ಕಾಲ್ ಮಾಡಿ ವಿಶೇಷ ಕಾರ್ಯಕ್ರಮವಾಗಿರುತ್ತದೆ. ಯಾಕಂದ್ರೆ ಅನೇಕ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಜಲ ಜೀವನ್ ಇರ್ಬೋದು, ಮತ್ತೆ ಕಿಸಾನ್ ಸಮೃದ್ಧಿ ಯೋಜನೆ ಇರ್ಬೋದು, ಮತ್ತೆ ಉಜ್ವಲ ಭವಿಷ್ಯ ಯೋಜನೆ ಇರ್ಬೋದು. ಈಗಿನ ರಾಜ್ಯ ಸರ್ಕಾರ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಜಾರಿಗೆ ತಂದಿರುತ್ತದೆ. ಅದರಲ್ಲಿ ಐತಿಹಾಸಿಕವಾಗಿ ಕಾರ್ಯಕ್ರಮ ಹೇಳಬೇಕಂದ್ರೆ ಇವತ್ತಿನ 65-70 ವರ್ಷದಿಂದ ಮಾಡಿರಲಿಲ್ಲ ಅಂತ ಕಾರ್ಯಕ್ರಮ ಇವತ್ತು ಐತಿಹಾಸಿಕವಾಗಿ ಹಕ್ಕುಪತ್ರಗಳನ್ನು ಕೊಡತಕ್ಕಂಥ ರಾಜ್ಯ ಸರ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಯಾಕಂದರೆ ಈಗ ಬಡವರು ಕಡು ಬಡವರು ಎಲ್ಲರೂ ಇರ್ತಾರೆ, ಎಲ್ಲರೂ ಅವರು ಜಮೀನಲ್ಲಿ ಅವ್ರವ್ರ ಜಾಗದಲ್ಲಿ ಒಂದು ಮನೆಯನ್ನು ಕಟ್ಕೊಂಡಿರ್ತಾರೆ ಅವ್ರ ಸ್ವಂತ ದುಡ್ಡಲ್ಲಿ. ಆದರೆ ಇವತ್ತಿನ ದಿವಸ ಅವರಿಗೆ ಒಂದು ಈಸೊತ್ತು ಬೇಕು, ಒಂದು ಯಾವುದೇ ಒಂದು ಲೋನ್ ಬೇಕು, ಏನೇ ಬೇಕಂದರೆ ಅವ್ರ ಮನೆಗೆ ಯಾವುದೇ ಒಂದು ಹಕ್ಕುಪತ್ರ ಇರೋದಿಲ್ಲ. ಆದ್ದರಿಂದ ಈ ದಿವಸ ಆಯೋಜಿಸಿರೋ ಕಾರ್ಯಕ್ರಮದಲ್ಲಿ ಅವ್ರಿಗೆಲ್ಲರಿಗೂ ಬಡವರಿಗೆ ಪ್ರತಿಯೊಬ್ಬ ಏನು ಆಡಿ ಇರ್ಬೋದು, ಅಟ್ಟಿ ಇರ್ಬೋದು, ಕಣ್ಣು ತಾಂಡ ಇರ್ಬೋದು, ಎಲ್ಲ ಏನು ಗುಂಪು ಮನೆಗಳು ಗುಚ್ಚು ಮನೆಗಳು ಏನಿರ್ತವೆ ಎಲ್ಲಕ್ಕೂ ಈ ದಿವಸದ ಸರ್ಕಾರ ರಾಜ್ಯ ಸರ್ಕಾರ ಆದೇಶದ ಮೇರೆಗೆ ಎಲ್ಲರಿಗೂ ನಮ್ಮ ರೂಪಾ ಮೇಡಮ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಯಾವುದಕ್ಕೆ 500 ರೂಪಾಯಿ ಕೊಡಬೇಕು ಕಟ್ಟಿ